ನಲ್ಲಿ ಸಾಗಿಸುತ್ತಿದ್ದ ಎಂಟು ಲಕ್ಷ ಹಣವನ್ನ ಕುಡಚಿ ಪಟ್ಟಣದ ಚೆಕ್ ಪೋಸ್ಟ್ ಬಳಿ ಚುನಾವಣಾಧಿಕಾರಿಗಳು ಹಣವನ್ನ ವಶ ವಶಕ್ಕೆ ಪಡೆಯಲಾಗಿದೆ ಇನ್ನು ಸಾಂಗಲೆಯಿಂದ ಮುಡಲ್ಗಿಗೆ ಬಸ್ನಲ್ಲಿ ಹೋಗುವಾಗ ಕುಡಚಿ ಚೆಕ್ಪೋಸ್ಟ್ನಲ್ಲಿ ಚುನಾವಣಾಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾಗ ಈ ಎಂಟು ಲಕ್ಷ ಹಣವನ್ನು ಪತ್ತೆಯಾಗಿರುವುದು ಕಂಡುಬಂದಿದೆ ಮುಡಲ್ಗಿ ಪಟ್ಟಣದ ನಿವಾಸಿ ವೆಂಕಟಪ್ಪ ಲಕ್ಕಪ್ಪ ಚೌಡ್ಕಿ ಇವರು ಹಣ ಸಾಗಿಸ್ತಾ ಇದ್ರು ಅಂತ ತಿಳಿದು ಬಂದಿದೆ ಯಾವುದೇ ದಾಖಲೆಗಳು ಇಲ್ಲದೆ ಕಾರಣ ಕುಡ್ಚಿ ಪೊಲೀಸರು ಹಣವನ್ನು ವಶಕ್ಕೆ ಪಡಿಸಿಕೊಂಡು ವೆಂಕಪ್ಪ ಲಕ್ಕಪ್ಪ ಚೌಡ್ಕಿ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ